हाय फ्रेंड्स नमस्कार नेक्स्ट चैनल के स्वागत इवत्तु नावु श्रृंगेरियिंद चिक्कमगळूरिन कोप्प तालूकिनल्लिरुव हरिहरपुरक्के होरटिद्देवे श्रृंगेरियिंद प्रति 5 निमिषक्के हरिहरपुरक्के निमगे बस सिगुत्ते हरि मत्तु हरन देवालयगळु अंद्रे विष्णु मत्ते शिवन देवालय इरुव कारण ई स्थळक्के हरिहरपुर एंब हेसरु बंदिदे आदिशंकररु श्रृंगेरिय हत्तिरवे श्रीचक्रवन्नु स्थापिसल्पट्टंत इन्नोंदु क्षेत्र इदु ಪುರಾಣದ ಪ್ರಕಾರ ಇದಕ್ಕೆ ದಕ್ಷ ಕ್ಷೇತ್ರ ಮತ್ತು ಕಪಾಲ ಅಂತಾನೂ ಕರೀತಾ ಇದ್ರು ಈಗ ನಾವು ನೋಡ್ಲಿಕ್ಕೆ ಹೊರಟಂತ ದೇವಸ್ಥಾನ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹರಿಹರಪುರ ಶೃಂಗೇರಿಯಿಂದ 23 ಕಿಲೋಮೀಟರ್ ದೂರ ಇರುವಂತ ಈ ದೇವಾಲಯದ ಮಾಹಿತಿ ನಿಮಗೆ ಆನ್ಲೈನ್ ನಲ್ಲಿ ಅಷ್ಟೊಂದು ಸಿಗೋದಿಲ್ಲ ನಾವು ದೇವಾಲಯದ ಒಳಗೆ ಪ್ರವೇಶಿಸುತ್ತಾ ಇದ್ದಂತೆ ಆಂಜನೇಯನ ದೊಡ್ಡ ಪ್ರತಿಮೆಯು ನಮ್ಮನ್ನ ಸ್ವಾಗತಿಸುತ್ತೆ ಇದಕ್ಕೆ ಇಷ್ಟಸಿದ್ಧಿ ಆಂಜನೇಯ ಅಂತ ಸಹ ಕರೀತಾರೆ ಭಕ್ತರು ತಮ್ಮ ಕೈಯಲ್ಲಿ ಒಂದು ತೆಂಗಿನಕಾಯಿಯನ್ನ ಮೇಲ್ಮುಖವಾಗಿ ಹಿಡಿದು ಶ್ಲೋಕವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿ 16 ಪ್ರದಕ್ಷಿಣೆಗಳನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆಯದೆ ಸ್ವಾಮಿಗೆ ಸಮರ್ಪಿಸಿ ನಿಜಪಾದ ದರ್ಶನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡರೆ ಭಕ್ತರ ಕೋರಿಕೆ ಈಡೇರುತ್ತದೆ ಎನ್ನುವಂತ ನಂಬಿಕೆ ಇದೆ ಇಲ್ಲಿ ನೀವು ಆಂಜನೇಯ ಸ್ವಾಮಿಯ ನಿಜಪಾದವನ್ನು ನೋಡಬಹುದು ಹಾಗೂ ಪ್ರತಿಮೆಯ ತಳದಲ್ಲಿ ಆಮೆಯ ಶಿಲ್ಪವನ್ನು ಸಹ ಕಾಣಬಹುದು ಇಲ್ಲಿ ಆಂಜನೇಯನನ್ನ ಕೂರಿಸುವ ಮೊದಲು ಜಗದೂರುಗಳ ಪಾದದ ಅಚ್ಚನಿಡುವಂತ ಒಂದು ತೀರ್ಮಾನ ಮಾಡಿದ್ರು ಆದರೆ ಕ್ರೇನ್ ಮುಖಾಂತರ ಹನುಮಂತನನ್ನ ಇಳಿಸಬೇಕಾದರೆ ಹನುಮಂತನ ಪಾದದ ಅಚ್ಚೆ ಮೂಡಿಬಂತು ಅಂತ ಹೇಳ್ತಾರೆ जय हनुमान ज्ञान गुण सागर जय कपीश तिहु लोक उजागर राम दूत अतुलित बल धाम अंजनी पुत्र पवन सुत नाम महावीर विक्रम बजरंगी कुमति निवार सुमति के संगी कांचन वरण विराज सुवेश कानन कुंडल कुंचित केश पाद वज्र औध्वजाभिराजे कांदे मुंज जनेऊ साजे शंकर शुवन केसरी नंदन तेज प्रताप महाजगबंदन विद्यावान गुणीयति चातुर राम काज करिबे को वातुर प्रभु चरित्र सुनिबे को रसिया राम लखन सीता मनु बसिया ಆಂಜನೇಯನ ದರ್ಶನ ಮಾಡಿಕೊಂಡು ಈಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕೆ ದಾರಿ ಇದೆ ಇಲ್ಲಿಂದ ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ಕುದುರೆ ಒಂದನ್ನು ಕಟ್ಟಿದ್ದಾರೆ ರಾಮ ಅಂತ ಅದರ ಹೆಸರು
ಈ ಕ್ಷೇತ್ರದಲ್ಲಿ ಅಗಸ್ತ್ಯ ಮುನಿಗಳು ತ್ರೇತಾಯುಗದ ಸಮಯದಲ್ಲಿ ವಲಸಿಕೊಂಡಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇರಬಹುದು. ಶಂಕರಾಚಾರ್ಯರು ತಮ್ಮ ಪ್ರವಾಸದ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಪ್ರಶಾಂತ ಪರಿಸರವನ್ನು ಆನಂದಿಸುತ್ತಾ ಸ್ಥಳದ ಸುತ್ತಲೂ ದೈವಿಕ ಕಂಪನಗಳನ್ನು ಅನುಭವಿಸುತ್ತಾ ಶ್ರೀಚಕ್ರವನ್ನು ಹಾಗೂ ಶಾರದಾಂಬೆಯ ವಿಗ್ರಹವನ್ನು ಸ್ಥಾಪಿಸಿದರು. ತುಂಗಾ ನದಿಯ ತಟದಲ್ಲಿರುವ ಈ ಸ್ಥಳವನ್ನು ಧರ್ಮಪೀಠ ಅಂತ ಸಹ ಕರೀತಾರೆ. ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ 40 ಅಡಿ ಎತ್ತರ ಇರುವಂತದ್ದು ಸಂಪೂರ್ಣ ಶಿಲಾಮಯವಾಗಿದೆ. ಇಲ್ಲಿ ಕಲ್ಲನ್ನ ಕಲ್ಲಿನ ಮೇಲಿಟ್ಟು ಕಟ್ಟಿದ್ದಾರೆ. ದಕ್ಷಯಜ್ಞದ ಪ್ರಸಿದ್ಧ ದಂತಕಥೆಯ ಪ್ರಕಾರ ಸತೀದೇವಿಯ ಸೋಲಿನಿಂದ ಕೋಪಗೊಂಡ ಮಹಾಶಿವನು ವೀರಭದ್ರನಿಗೆ ದಕ್ಷ ಪ್ರಜಾಪತಿಯನ್ನು ಕೊಲ್ಲಿಕ್ಕೆ ಆದೇಶಿಸುತ್ತಾನೆ. ಋಷಿಗಳು ಮತ್ತು ಇತರ ಭಕ್ತರ ಪ್ರಾರ್ಥನೆಗೆ ಭಗವಂತನು ದಕ್ಷ ಪ್ರಜಾಪತಿಯನ್ನು ಮನ್ನಿಸಿ ಮೇಕೆಯ ತಲೆಯೊಂದಿಗೆ ಬದುಕಿಸುತ್ತಾನೆ. ಈ ಅಧ್ಯಾಯದ ಕೊನೆಯಲ್ಲಿ ಶಿವನು ಸ್ವತಃ ಯಜ್ಞಕುಂಡದಿಂದ ಹೊರಬಂದು ನೆರೆದಿದ್ದ ಎಲ್ಲರನ್ನೂ ಆಶೀರ್ವದಿಸಿದನು ಎಂಬಂತಹ ಕಥೆ ಇದೆ. ಹೀಗೆ ಭಗವಾನ್ ಶಿವನು ಯಜ್ಞ ಪುರುಷನಾಗಿ ವಾಸಿಸುವ ಪವಿತ್ರ ಭೂಮಿಯಾಗಿರುವುದರಿಂದ ಈ ಸ್ಥಳವು ಯಜ್ಞ ಹೋಮಗಳನ್ನು ಮಾಡಲಿಕ್ಕೆ ಅತ್ಯಂತ ಮಂಗಳಕರ ಹಾಗೂ ಪರಿಣಾಮಕಾರಿ ಸ್ಥಳವಾಗಿದೆ. ಇಲ್ಲಿನ ಒಂದು ವಿಶೇಷ ಅಂದರೆ ತುಂಗಾ ತೀರ್ಥಂ. ತೀರ್ಥಕ್ಷೇತ್ರದಲ್ಲಿ ಮಾಡುವ ನದಿ ಸ್ನಾನಕ್ಕೆ ಮಹತ್ವರವಾದ ಫಲವಿದೆ. ತೀರ್ಥಸ್ನಾನವು ನಮ್ಮೆಲ್ಲ ಪಾಪಗಳನ್ನು ಕಳೆದು ನಮಗೆ ಅನಂತ ಪುಣ್ಯವನ್ನು ನೀಡುತ್ತದೆ. ಆದರೆ ನಿತ್ಯವೂ 1000 ಭಕ್ತರು ನದಿಯಲ್ಲಿ ತೀರ್ಥಸ್ನಾನ ಮಾಡಿದರೆ ಅದರಿಂದ ನದಿಯ ಪರಿಸರ ಸ್ವಚ್ಛತೆ ಹಾಳಾಗುತ್ತದೆ. ಈ ರೀತಿ ಮಾಡುವುದು ಮಹಾತಪಾಗುತ್ತದೆ. ಆದ್ದರಿಂದ ನದಿಯ ಪಾವಿತ್ರ್ಯತೆ ಹಾಳಾಗಬಾರದೆಂಬ ಸದುದ್ದೇಶದಿಂದ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ತುಂಗಾ ತೀರ್ಥಂ ಎನ್ನುವ ಪವಿತ್ರ ಸ್ಥಳವನ್ನು ಏರ್ಪಾಡು ಮಾಡಲಾಗಿದೆ. ಇಲ್ಲಿ ಉತ್ತರ ವಾಹಿನಿಯಾಗಿ ಹರಿಯುತ್ತಿರುವ ತುಂಗಾ ನದಿಯ ನೀರು ಆದಿಶೇಷನ ಮೂಲಕ ವಿಷ್ಣುಪಾದದ ಮೇಲೆ ಬೀಳುತ್ತಿದೆ. ವಿಷ್ಣುಪಾದದ ಮೇಲೆ ಬಿದ್ದಿರುವ ಆ ಪವಿತ್ರ ಜಲವು ಸೋಮಸೂತ್ರದ ಮೂಲಕ ಕೆಳಗೆ ಬೀಳುತ್ತಿದ್ದು ಆ ಪವಿತ್ರ ಜಲವನ್ನು ಭಕ್ತಾದಿಗಳು ಶ್ರದ್ಧೆಯಿಂದ ಪ್ರೋಕ್ಷಣೆ ಮಾಡಿಕೊಂಡು ತೀರ್ಥಸ್ನಾನದ ಮಹತ್ವರವಾದ ಫಲವನ್ನು ಸುಲಭವಾಗಿ ಹೊಂದಬಹುದಾಗಿದೆ. ಈ ಕ್ಷೇತ್ರದ ಇನ್ನೊಂದು ವಿಶೇಷ ಅಂದರೆ ಕಾಮಧೇನು ವಿಮಾನ ಗೋಪುರ ದರ್ಶನ ಕೇಂದ್ರದ ವೈಶಿಷ್ಟ್ಯತೆ. ಕಾಮಧೇನು ಕೇಳಿದ್ದನ್ನು ಕೊಡುವಂತಹ ದೇವತೆ. ಇದು ಲೋಕಪ್ರಸಿದ್ಧವಾದ ವಿಚಾರ. ಆದ್ದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಾಮಧೇನುವನ್ನು ನಾವು ಆರಾಧಿಸುತ್ತೇವೆ. ತೀರ್ಥಕ್ಷೇತ್ರದಲ್ಲಿ ನಾವು ದೇವರಿಗೆ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊನೆಯಲ್ಲಿ ವಿಮಾನ ಗೋಪುರ ಕಲಶವನ್ನು ದರ್ಶನ ಮಾಡಿದರೆ ನಮ್ಮ ಪ್ರಾರ್ಥನೆ ಶೀಘ್ರವಾಗಿ ಫಲಿಸುತ್ತದೆ. ಅಂದರೆ ವಿಮಾನ ಗೋಪುರ ಕಲಶವು ಸಹ ನಮಗೆ ಇಷ್ಟಾರ್ಥವನ್ನು ಕರುಣಿಸುವ ಕಾಮಧೇನು ಆಗಿದೆ. ಆದ್ದರಿಂದ ಪ್ರತ್ಯಕ್ಷ ಕಾಮಧೇನುವಿನ ಮೂಲಕ ಕಾಮಧೇನು ಸ್ವರೂಪವಾದ ವಿಮಾನ ಗೋಪುರ ಕಲಶವನ್ನು ದರ್ಶನ ಮಾಡುವುದು ಬಹಳ ವಿಶೇಷವಾಗಿರುತ್ತದೆ. ಇಂತಹ ದಿವ್ಯ ದರ್ಶನದಿಂದ ನಮ್ಮ ಸಕಲ ಪಾಪಗಳು ನಾಶವಾಗಿ ನಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರದಲ್ಲೇ ಖಂಡಿತವಾಗಿಯೂ ಸಿದ್ಧಿಸುತ್ತದೆ. ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಭಕ್ತಾದಿಗಳಿಗೆ ಇಂತಹ ಅತ್ಯಪೂರ್ವವಾದ ದರ್ಶನವನ್ನು ಮಾಡಿ ಧನ್ಯರಾಗಲು ಅವಕಾಶ ಇರುತ್ತದೆ. ಶ್ರೀಕ್ಷೇತ್ರದಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನಪ್ರಸಾದದ ವ್ಯವಸ್ಥೆ ಸಹ ಇರುತ್ತದೆ. ನೀವು ಶೃಂಗೇರಿ ಟ್ರಿಪ್ ಮಾಡಿದರೆ ಹರಿಹರಪುರಕ್ಕೂ ಒಮ್ಮೆ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.